ಇತ್ತೀಚೆಗೆ ಚುನಾವಣೆಗೆ ಮೊದಲು ಮತ್ತು ಚುನಾವಣೆಯ ಕಾಲದಲ್ಲಿ ಬಹಳ ರಭಸದಿಂದ ಕೆಲವರು ನಾವು ಮನುಸ್ಮೃತಿ ಜಾರಿಗೆ ಕೊಡ್ತೀವಿ, ನಮ್ಮ ಮನುಸ್ಮೃತಿ ತರ್ತೀವಿ, ಸಂವಿಧಾನ ಬದಲಾಯಿಸ್ತೀವಿ ಅಂತ. ಅದಕ್ಕೆ ಪ್ರತಿಯಾಗಿ ಯಾರಾದರೂ ಒಂದು ಮಾತಾಡಿದ್ರೆ ಇಡೀ ರಾಜ್ಯದಲ್ಲಿ ಒಬ್ಬರು ಮಾತಾಡಲಿಲ್ಲ ನೋಡಿ. ಇಷ್ಟೊಂದು ಜನ ವಿದ್ಯಾವಂತರಿದ್ದಾರೆ, ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ, ಒಬ್ಬರು ಮನುಸ್ಮೃತಿ ಓದಿಲ್ಲ ಅಂದರೆ ನಿಮ್ಮ ಅಜ್ಞಾನ ಅವರ ಸುಜ್ಞಾನ ಆಗಿದೆ. ಮನುಸ್ಮೃತಿಯನ್ನ ಪೆರಿಯರವರು ಸುಟ್ಟಾಕಿದ್ರು. ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ಅವರು ಸುಟ್ಟಾಕಿದ್ರೆ ಒಂದು ವಾರದ ಮೇಲೆ ಬಾಬಾ ಸಾಹೇಬ್ರು ಸುಟ್ಟಾಕಿದ್ರು. ನೀವೆಲ್ಲ ಹಿಂದೂಗಳು, ನಾವು ಹಿಂದೂಗಳು ಅಂತ ಹೇಳ್ತಿರಲ್ಲ, ಹಿಂದುತ್ವ ಅಂತ ಹೊಡೆದ್ರು. ಬೇಕಾದಷ್ಟು ಹಿಂದುತ್ವ ಅಂದ್ರೆ ಏನು? ಕಾಶ್ಮೀರ ಶೈವ ಗ್ರಂಥದಲ್ಲಿ ಹಿಂದೂ ಅಂದ್ರೆ ಹೀನಂಚ ದುಷ್ಯಂತೇವ ಹಿಂದೂ ಇತಿ ಉಚ್ಚತೆ. ಯಾರು ಹೀನನಾಗಿದ್ದಾನೋ, ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ. ಅಂದ್ರೆ ಹಿಂದೂ ಅನ್ನೋದು ಅವಮಾನಕರವಾದ ಶಬ್ದ, ಹಿಂದೂ ಅನ್ನೋದು ಗೌರವದ ಶಬ್ದ ಅಲ್ಲ. ಹಿಂದೂ ಅನ್ನೋ ಶಬ್ದ ಯಾವಾಗ ಬಂತು? 1030 ಇಸ್ವಿಯಲ್ಲಿ, 1030 ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬೆರೂನಿ ಭಾರತದ ಬಗ್ಗೆ ಬರೀತಾ ಅವನು ಸಿಂಧೂ ನದಿಯನ್ನು ಹಿಂದೂ ಅಂತ ಕರೆದ. ಯಾಕೆ ಅಂತಂದರೆ ಪರ್ಷಿಯನ್ ಭಾಷೆಯಲ್ಲಿ ಸಾ ಅಕ್ಷರ ಇರುವಂತೆ, ಆ ಸಾ ಅಕ್ಷರ ಹಕಾರ ಆಗ್ತದಂತೆ, ಆದ್ದರಿಂದ ಅವನು ಸಿಂಧೂನ ಹಿಂದೂ ಅಂತ ಕರೆದ. ಈ ಹಿಂದೂ ಪದ ಬಂತು ನಿಮ್ಮ 4 ವೇದಗಳಲ್ಲಿ ಇಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ 4 ವೇದಗಳಲ್ಲಿಲ್ಲ. 18 ಪುರಾಣಗಳು, 18 ಉಪಪುರಾಣಗಳಲ್ಲಿಲ್ಲ. ರಾಮಾಯಣ ಮಹಾಭಾರತಗಳಲ್ಲಿಲ್ಲ. ಸಂಸ್ಕೃತದ ಯಾವ ಗ್ರಂಥದಲ್ಲಿಯೂ ನಿಮಗೆ ಹಿಂದೂ ಅನ್ನೋ ಶಬ್ದ ಸಿಗೋದಿಲ್ಲ. ಅದು ನಿಮಗೆ ಸಿಗೋದು 1030 ಇಸ್ವಿಯಲ್ಲಿ ಆಲ್ಬೆರೂನಿ ಬೆಳೆಸಿದ್ರಿಂದ. ಆಮೇಲೆ ಈ ಶಬ್ದವನ್ನು ಸ್ವಲ್ಪ ಮಟ್ಟಿಗೆ ಅಕ್ಬರ್ ಬಳಸ್ತ, ಹೆಚ್ಚಿಗೆ ಬಳಸಲಿಲ್ಲ ಅವನು, ಬಳಸ್ತ. ಪ್ರಚಾರ ಆಯಿತು, ಆಗ ಆಗಲಿಲ್ಲ. ಇಂಗ್ಲೀಷ್ನವರು ಬಂದರೆ ಅವರು ಹಿಂದೂಗಳು ಮತ್ತು ಮುಸ್ಲಿಮರನ್ನು ಪ್ರತ್ಯೇಕ ಮಾಡಲಿಕ್ಕಾಗಿ, ಬೇರೆ ಬೇರೆ ಅಂತ ತೋರಿಸೋದಕ್ಕಾಗಿ ಅವರು ಹಿಂದೂ ಶಬ್ದವನ್ನು ಭಾಳ ಬಳಸೋದು. ಆಗ ಹಿಂದೂ ಅನ್ನೋ ಶಬ್ದ ಅಪಾರವಾಗಿ ಪ್ರಚಾರ ಬಂದ್ಬಿಡ್ತು. ಅಲ್ಲಿ ತನಕ ಹಿಂದೂ ಶಬ್ದ ಪ್ರಚಾರನೇ ಇರಲಿಲ್ಲ. ಈ ಪ್ರಚಾರ ಸುಮಾರು 800 ವರ್ಷಗಳಿಂದ ಈಚೆ ಬಂದಿರೋ ಪ್ರಚಾರ. ನನಗನ್ಸೋದು 100ಕ್ಕೆ ಒಬ್ಬರಿಗೂ ಹಿಂದೂ ಧರ್ಮ ಅಂದ್ರೆ ಏನು ಗೊತ್ತಿಲ್ಲ. ಇಲ್ಲಾರು ಇದ್ರೆ ದಯವಿಟ್ಟು ಕ್ಷಮಿಸಿ, ಆಮೇಲೆ ಚರ್ಚೆ ಮಾಡುವ. ಒಬ್ಬರಿಗೂ ಗೊತ್ತಿಲ್ಲ ಹಿಂದೂ ಧರ್ಮ ಅಂದ್ರೆ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ವೈದಿಕ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಚಾತುರ್ವರ್ಣ ಧರ್ಮ. ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟು ಈಗ ನಾವೆಲ್ಲ ಹೇಗೆ ವಿರೋಧಿಸಿದ್ರು, ಸನಾತನ ಧರ್ಮ ಅಂತ ಹೇಳಕ್ಕೆ ಶುರು ಆಯ್ತು. ಸನಾತನ ಧರ್ಮ ಅಂದರೆ ಬಹಳ ಪ್ರಾಚೀನವಾದ ಧರ್ಮ ಅಂತ. ಸನಾತನ ಧರ್ಮ ಅಂದರೂ ಅದೇನೆ ಮೇಲು ಕೀಳೆ. ಏನು ಹೇಳ್ತದೆ ಮನುಸ್ಮೃತಿ? ಮನುಸ್ಮೃತಿ ಎಷ್ಟನೇ ಇಸ್ವಿದಿನ ಬಂತು? ಅಂಬೇಡ್ಕರ್ ಬೇಕಾದಷ್ಟು ಅಧ್ಯಯನ ಮಾಡಿ ಅದು ಕ್ರಿಸ್ತಪೂರ್ವ 185 ರಚನೆ ಆಯಿತು ಅಂತ ಅದು ತೀರ್ಮಾನ ಮಾಡಿದ್ದಾರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಭಾಳ ದೊಡ್ಡ ವಿದ್ವಾಂಸರು. ನಮ್ಮ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲಿ ಅವ್ರ ಸಮಾನ ವಿದ್ವಾಂಸ ಇಲ್ಲ. ಈಗ 4-5 ವರ್ಷಗಳ ಹಿಂದೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿಯ ವೈಸ್ ಚಾನ್ಸಲರು ಅಧಿಕಾರಿಗಳೆಲ್ಲ ಸೇರಿ ದೊಡ್ಡ ವಿದ್ವಾಂಸರು ಯಾರಿದ್ದಾರೆ ಅವರನ್ನು ಪಟ್ಟಿ ಮಾಡಬೇಕು ಅಂತ ಕೂತ್ಕೊಂಡ್ರು. ಹಾಕಿದ್ರು, ಫಸ್ಟ್ ಅಂಬೇಡ್ಕರ್ ಹೆಸರು ಹೇಳಿದ್ರು, ನೆಕ್ಸ್ಟು ಇಲ್ಲ, ನೆಕ್ಸ್ಟು ಇಲ್ಲ, ನೆಕ್ಸ್ಟು ಇಲ್ಲ. ಇಂಥ ಮಹಾ ಮೇಧಾವಿಯನ್ನ, ಇಂಥ ಮಹಾ ವಿದ್ವಾಂಸರನ್ನ, ಇಂಥ ಮಹಾಜ್ಞಾನಿಯನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವ?
ನಮಗೆ ಅಂಬೇಡ್ಕರ್ ಜಾತಿ ಕಾಣ್ತಿದ್ದವರೆಗೂ ಜ್ಞಾನ ಕಾಣೋದಿಲ್ಲ. ಈ ದೇಶದ ದೊಡ್ಡ ದುರಂತ ಅದು. ಈ ದೇಶದ ಜನರಿಗೆ ಜಾತಿ ಕಾಣ್ತಿದ್ದವರೆಗೂ ಜ್ಞಾನ ಕಾಣೋದಿಲ್ಲ. ಅಂಬೇಡ್ಕರ್ ಏಕಾಏಕಿ ಹೋರಾಡ್ತಾ ಇದ್ರು, ಇಷ್ಟೊಂದು ಹೋರಾಟಗಾರರು ಅವರು ಬೆಂಬಲಿಗರು ಇರಲಿಲ್ಲ.